ಹಲೋ ಫ್ರೆಂಡ್ಸ್, ಇವತ್ತು ಇಂಡಿಯಾ ಹಾಗೆ ಆಸ್ಟ್ರೇಲಿಯಾ ಟೀಮ್ಗಳು ವರ್ಲ್ಡ್ ಕಪ್ ಫೈನಲ್ ಮ್ಯಾಚನ್ನು ಆಡ್ತಾ ಇದ್ದಾರೆ. ಇನ್ನು ಈ ಒಂದು ಮ್ಯಾಚನ್ನು ನೋಡೋದಕ್ಕೆ ಪ್ರಧಾನಿ ಮೋದಿಯವರಿಂದ ಹಿಡಿದು ಸಾಕಷ್ಟು ಜನ VIPಗಳು ಹಾಗೆ ಕ್ರಿಕೆಟ್ ಅಭಿಮಾನಿಗಳು ಸ್ಟೇಡಿಯಂಗೆ ಬರ್ತಾ ಇದ್ದಾರೆ. ಇನ್ನು ಇವತ್ತಿನ ಮ್ಯಾಚನ್ನು ನೋಡೋದಕ್ಕೆ ಹಾಗೆ ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡೋದಕ್ಕೆ ಬಾಲಿವುಡ್ ಸೇರಿದಂತೆ ಸಾಕಷ್ಟು ಸಿನಿಮಾ ಇಂಡಸ್ಟ್ರಿಗಳಿಂದ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಇವತ್ತಿನ ಮ್ಯಾಚನ್ನು ನೋಡೋದಕ್ಕೆ ಸ್ಟೇಡಿಯಂಗೆ ಬರ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಕನ್ನಡದಿಂದ ಇವತ್ತಿನ ಮ್ಯಾಚನ್ನು ನೋಡೋದಕ್ಕೆ ಅಂದರೆ ವರ್ಲ್ಡ್ ಕಪ್ ಫೈನಲ್ ಮ್ಯಾಚನ್ನು ನೋಡೋದಕ್ಕೆ ಹಾಗೆ ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡೋದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಬರ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಇಂದು ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡೋದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರ್ತಾ ಇದ್ದಾರೆ. ಇನ್ನು ಈ ಒಂದು ಎಪಿಸೋಡ್ನಲ್ಲಿ ಕಾಟೇರ ಸಿನಿಮಾದ ಪ್ರಮೋಷನ್ ಅನ್ನು ಕೂಡ ಮಾಡಲಿದ್ದು ಕೆಲವು ಗಂಟೆಗಳ ಕಾಲ ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿದ್ದಾರೆ. ಒಂದು ಕಡೆ ಇವತ್ತು ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ವರ್ಲ್ಡ್ ಕಪ್ ಫೈನಲನ್ನು ಆಡ್ತಾ ಇದ್ದರೆ, ಮತ್ತೊಂದು ಕಡೆ ದರ್ಶನ್ ಅವರು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಕಾಣಿಸಿಕೊಳ್ತಾ ಇರೋದು ದರ್ಶನ್ ಅವರ ಅಭಿಮಾನಿಗಳಿಗೆ ತುಂಬಾ ಖುಷಿ ನೀಡಿದೆ. ಇನ್ನು ನೀವು ಕೂಡ ದರ್ಶನ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.